ದೇಶದ್ರೋಹಿ ಘೋಷಣೆ ಕೂಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀರಾಮಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಧಾರವಾಡ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, ಹುಬ್ಬಳ್ಳಿಯ ಇಂಜಿನಿಯರಿಂಗ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಆಗಬೇಕು. ಜೆಎನ್ಯು ಹೈದರಾಬಾದ್, ಬೆಂಗಳೂರು, ಮೈಸೂರಿನಿಂದ ಹಿಡಿದು ಹುಬ್ಬಳ್ಳಿಯವರೆಗೂ ಬಂದಿದೆ. ನಾಳೆ ನಮ್ಮ ಊರಿಗೂ ದೇಶದ್ರೋಹಿ ಚಟುವಟಿಕೆ ಬರಬಹುದು. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರಾಜಕೀಯ ಪಕ್ಷದ ಬೆಂಬಲದಿಂದ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ. ಶ್ರೀರಾಮಸೇನೆ ವಿರುದ್ಧ ಆರೋಪಗಳನ್ನು ಮಾಡುವವರು ದೇಶ ವಿರೋಧಿಗಳು. ಶ್ರೀರಾಮಸೇನೆ, ಬಜರಂಗದಳ, ಹಿಂದೂ ಸಂಘಟನೆಗಳು ದೇಶಭಕ್ತಿಯನ್ನ ಬೆಳೆಸುತ್ತಿದೆ. ದೇಶದ್ರೋಹಿ ದೇಶಶಕ್ತಿ ಬಗ್ಗೆ ನಾವು ಚರ್ಚೆಗೆ ಸಿದ್ಧ, ಒಂದೇ ವೇದಿಕೆಗೆ ಬಂದು ಚರ್ಚೆ ಮಾಡಿ ಎಂದು ಹಿಂದೂ ವಿರೋಧಿಗಳಿಗೆ ಸವಾಲನ್ನು ಹಾಕಿದ್ರು. ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಮೂರು ವಿದ್ಯಾರ್ಥಿಗಳು, ಕಾಶ್ಮೀರದ ವಿದ್ಯಾರ್ಥಿಗಳು, ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಹಾಕಿ ದೇಶದ್ರೋಹಿ ಕೃತ್ಯವನ್ನು ಮಾಡಿದಂಥವರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಪೊಲೀಸ್ ಇಲಾಖೆಯವರು ಅವ್ರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಯಿತು. ಇದು ಬಹಳ ಗಂಭೀರವಾದಂಥ ವಿಷಯ. ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಪ್ರಾರಂಭ ಆಗಿ ಜೆ ಎನ್ ಯು, ಹೈದರಾಬಾದ್, ಬೆಂಗಳೂರು, ಮೈಸೂರು, ಈಗ ಹುಬ್ಬಳ್ಳಿವರೆಗೆ ಬಂದಿದೆ ಅಂತಂದರೆ ನಾಳೆ ನಮ್ಮ ಊರಿನಲ್ಲೂ ಇದು ಪ್ರವೇಶ ಮಾಡುತ್ತೆ. ಸೊ ದೇಶದ್ರೋಹಿ ಅನ್ನುವಂಥದ್ದು ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಈ ಕ್ಯಾನ್ಸರನ್ನು ಕೂಡಲೇ ಆಪರೇಟ್ ಮಾಡದೇ ಇದ್ದರೆ, ತೆಗೆದುಹಾಕದೇ ಇದ್ದರೆ, ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡದೇ ಇದ್ದರೆ ಇಡೀ ದೇಶ ವ್ಯಾಪಿಸುತ್ತೆ. ಸೊ ದೇಶವನ್ನೇ ನುಗ್ಗಿ ಹಾಕುವಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಇವತ್ತು ನಮ್ಮ ಕಾನೂನು ವ್ಯವಸ್ಥೆ ಬಹಳ ದುರ್ಬಲವಾಗಿದೆ. ಇನ್ನು ಇವರು ಇಂಥವರಿಗೆ ಸಪೋರ್ಟ್ ಮಾಡುವಂಥ ರಾಜಕೀಯ ಪಕ್ಷಗಳು ಇದ್ದಾವೆ. ಇವತ್ತು ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇಂಥವ್ರಿಗೆ ಸಪೋರ್ಟ್ ಮಾಡುವಂಥವ್ರಿಗೆ. ಸೊ ಹೀಗಾಗಿ ಇವರಿಗೆ ಮೇಲಿಂದ ಮೇಲೆ ಎಲ್ಲಿ ಎಲ್ಲಿ ಬೇಕಾದಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇದ್ದರೆ ನಮ್ಮದೇ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ವ್ಯವಸ್ಥೆಯನ್ನು ಅನುಭವಿಸಿ ಫೆಸಿಲಿಟೀಸನ್ನೆಲ್ಲ ತಗೊಂಡು, ಅಂದರೆ ಅವರಿಗೆ ಫ್ರೀ ಸೀಟು ಸಿಕ್ಕಿದೆ ಇಲ್ಲಿ. ಸೊ ಈ ರೀತಿಯ ಇರುವಂಥವ್ರಿಗೆ ಕೂಡಲೇ ಕ್ರಮ ತಗೊಳ್ಬೇಕು. ಮತ್ತು ಇವರ ಹಿಂದೆ ಯಾರಿದ್ದಾರೆ, ಇನ್ನೂ ಯಾರ್ಯಾರು ಇದ್ದಾರೆ, ಮತ್ತು ಯಾವ ಸಂಘಟನೆಯ ಜೊತೆಗೆ ಇವರಿದ್ದಾರೆ ಅಂತನ್ನುವಂಥ ಸಂಪೂರ್ಣವಾದಂಥ ತನಿಖೆ ಮಾಡಬೇಕು ಅನ್ನುವಂಥ